ಎ ಪಿ ಯಾವ ಭರವಸೆಯನ್ನು ಕೊಟ್ಟು ನಿಮ್ಮನ್ನು ಕರ್ಕೊಂಡು ಬಂದಿದೆ ಸರ್ ನಮಗೆ ಅವರು ಭರವಸೆಯನ್ನು ಕೊಟ್ಟಿಲ್ಲ ನಾವೇ ಸೆಲೆಕ್ಟ್ ಮಾಡಿಕೊಂಡಿರೋದು ಈಗ ಇರುವಂಥ ರಾಜಕೀಯದಲ್ಲಿ ಈ ಖರಾಬಾದಂಥ ಪರಿಸ್ಥಿತಿಯಲ್ಲಿ ನಮಗೆ ಸ್ವಲ್ಪ ಉದಾಹರಣೆಯಾಗಿ ಸಿಕ್ಕಿದ್ದು ಎ ಎ ಪಿ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೀವಿ ಅವರು ನಮ್ಮನ್ನೇನು ಸೆಲೆಕ್ಟ್ ಮಾಡಿಲ್ಲ ನಾವೇ ಏನು ಮಾಡಿದರೆ ಸರಿ ಅನ್ನೋದನ್ನು ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಬಂದಿದೆ ಯಾಕೆ ಈ ಪ್ರಶ್ನೆ ನಿಮಗೆ ಎದುರಾಗುತ್ತೆ ಅಂದರೆ ರಾಜ್ಯದಲ್ಲಿ ಒಂದು ಸಿ ಎಂ ಫೇಸ್ ಬೇಕು ಅಂದಾಗ ಅವರು ಭಗವಂತ್ ಮಾನ್ ಅಂಥವರ ಕಾಮಿಡಿಯನ್ನನ್ನು ಸಿ ಎಂ ಫೇಸ್ ಮಾಡಿ ಪಂಜಾಬಲ್ಲಿ ಚುನಾವಣೆನ ಗೆಲ್ತಾರೆ ಅಫ್ಕೋರ್ಸ್ ಅಂಥದ್ದೇ ಒಂದು ಪಾಪ್ಯುಲಾರಿಟಿ ಇರುವಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ಸಹ ಅನೌನ್ಸ್ ಮಾಡುವಂಥ ಸಾಧ್ಯತೆಗಳಿದೆ ಈ ಬಗ್ಗೆಯೂ ಸಹ ಎ ಎ ಪಿಯಲ್ಲಿ ಮಾತುಗಳಿದೆ ಅದೇ ಅಶುರೆನ್ಸನ್ನು ಇಟ್ಕೊಂಡು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎ ಎ ಬಂದಿದ್ದಾರೆ ಸೊ ಆ ಮಾತು ನಾನು ಕೇಳೂ ಇಲ್ಲ ಆ ತೀರ್ಮಾನವನ್ನು ಮಾಡಿಕೊಂಡು ನಾವು ಬಂದೂ ಇಲ್ಲ ಆದರೆ ಅಂಥದ್ದೊಂದು ಅವಕಾಶ ಬಂದರೆ ಮಾಡ್ತೀವಿ ಆದರೂ ಕೂಡ ಚಳುವಳಿಯನ್ನು ಪರಿಣಾಮಕಾರಿಯಾಗಿ ಜನರ ನಡುವಿಗೆ ಬೂತ್ ಬೂತ್ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಪ್ರತಿ ನಾಗರಿಕರನ್ನು ಮುಟ್ಟೋದಕ್ಕೆ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಆ ದಿಕ್ಕಲಿತೆ ರೀತಿ ಸರ್ ಬೆ ದೇಶದ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದ ಮತದಾರರು ಬಹಳ ಬುದ್ಧಿವಂತರು ಅನ್ನೋ ಒಂದು ಮಾತಿದೆ ಆದರೆ ಕಳೆದ ಹತ್ತು ವರ್ಷಗಳಿಂದಲೂ ಸಹ ಎ ಎ ಪಿ ಕರ್ನಾಟಕದಲ್ಲೂ ಆಕ್ಟಿವ್ ಆಗಿದೆ ಒಬ್ಬರೇ ಅಧ್ಯಕ್ಷರಿದ್ದಾರೆ ಆದರೆ ಸಾಧನೆಯನ್ನು ವಿಚಾರಕ್ಕೆ ಬಂದಾಗ ಸರ್ ಒಂದು ಜೀರೋ ಮಾತ್ರ ಇದೆ ಎ ಪಿದು ಆ ಜೀರೋ ತೆಗೆದುಬಿಟ್ಟು ಅದರ ಜೊತೆಗೆ ಒಂದು ಒಂದು ಎರಡು ಒಂದನ್ನು ಸಂಖ್ಯೆಯನ್ನು ಹಾಕಲಿಕ್ಕೆ ರೈತ ಸಂಘ ಅಲ್ಲಿಗೆ ಬಂದಿದ್ದು ಅದಕ್ಕೆ ಕೇಳಿದ್ದು ರೈತ ಸಂಘ ಬರೀ ಕೊಲಾಬ್ರೇಟ್ ಆಗಿದೆಯಾ ಅಥವಾ ಸರೆಂಡರ್ ಆಗಿದೆಯಾ ಅಂತ ಸಲೆಂಡ್ರೂ ಅಲ್ಲ ಕೊಲಾಬ್ರೇಷನ್ನೂ ಅಲ್ಲ ಇದು ರೈತ ಸಂಘದ ಆಯ್ಕೆ ಈಗ ನಾವು ರಾಜಕಾರಣವನ್ನು ಪ್ರವೇಶ ಮಾಡಬೇಕಂದ್ರೆ ಈಗ ಒಂದು ಪಕ್ಷವಾಗಿ ನಾವು ಪ್ರವೇಶ ಮಾಡಬೇಕಾಗತ್ತೆ ಅದಕ್ಕಿಂತ ನಮಗೆ ಹೋಲಿಕೆ ಆಗುವಂಥ ವಿಚಾರದಲ್ಲಿ ಹೋಲಿಕೆ ಆಗುವಂಥ ಒಂದು ಸಾಮಾನ್ಯವಾದಂಥ ತೀರ್ಮಾನಕ್ಕೆ ಪರಸ್ಪರ ಬರುವಂಥ ಮತ್ತೊಂದು ಯಾವುದಾದ್ರೂ ಪಕ್ಷ ಇದೆಯಾ ಅಂತೇಳಿ ನೋಡುವಾಗ ನಮಗನ್ನಿಸ್ತು ಇವ್ರ ಜೊತೆಯಲ್ಲಿ ನಾವು ಸ್ನೇಹ ಮಾಡ್ಬೋದು ಅರವಿಂದ್ ಜೊತೆ ಅಂತ ಹೇಳಿ ಆ ಖಾತ್ರಿ ಆದಮೇಲೆ ಈ ತೀರ್ಮಾನಕ್ಕೆ ಬಂದಿ ಎಲ್ಲರೂ ಕೇಸ್ ಎಸ್ ಪುಟ್ಟಣಯ್ಯ ಸರ್ ಎಲ್ಲರೂ ಅವ್ರ ಥರನೇ ರಾಜಕೀಯದಲ್ಲಿ ದೊಡ್ಡ ಮಟ್ಟದಕ್ಕೆ ಬಂದು ಬೆಳೆದು ನಿಲ್ಲಕ್ಕಾಗತ್ತಾ ನೋಡಿ ಯಾರೂ ಯಾರಿಗೂ ವ್ಯಕ್ತಿಗಳು ಸೇಮ್ ಕ್ಯಾರೆಕ್ಟರ್ಗಳು ಬರೋದಿಲ್ಲ ಅದು ಪ್ರೊಫೆಸರ್ ಸ್ವಾಮಿ ಇದ್ದರೆ ಅದು ಸ್ವಾಮಿನೇ ಸುಂದರೇಶ್ ಇದ್ದರೆ ಸುಂದರೇಶೆ ಪುಟ್ಟಣ್ಣಯ್ಯ ಇದ್ದರೂ ಪುಟ್ಟಣ್ಣಯ್ಯನೇ ಆ ಕಾರಣಕ್ಕೆ ನಾನಿದ್ದರೆ ನಾನೇ ಹೊರ್ತು ಮತ್ತೊಬ್ಬ ಆಗಲಿಕ್ಕೆ ಆಗೋದಿಲ್ಲ ಆಗ ಆ ಕಾರಣಕ್ಕೆ ನಮಗೆ ಅದು ಅದು ವಿಚಾರಗಳಲ್ಲಿ ಉದಾಹರಣೆ ತಗೋಬೋದು ವ್ಯಕ್ತಿಗಳಲ್ಲಿ ತಗೊಳ್ಳೋದಕ್ಕಾಗಲ್ಲ ಈ ಹೊಲ ಒಳವರು ಈಗ ವಿಧಾನಸೌಧದಲ್ಲಿ ಆಳೋದಕ್ಕೂ ಸಹ ರೆಡಿಯಾಗ್ತಾ ಇದ್ದಾರೆ ನಾವೇ ಸ್ವಾಮಿ ಅರುವತ್ತೈದು ಪರ್ಸೆಂಟು ನಾವು ಆ ಕೆಲಸವನ್ನು ಮಾಡದಲೇ ಯಾವ ಪೋಲಿಗಳು ಕೈಗೆ ಕೊಟ್ಬಿಟ್ಟಿದೀವಿ ಅದೇ ತಪ್ಪು ಮಾಡಿರೋದು ಸರ್ ಆದರೂ ಈ ರಾಜ್ಯದಲ್ಲಿ ಎರಡು ಅಧಿಕೃತ ರಾಷ್ಟ್ರೀಯ ಪಕ್ಷಗಳು ಒಂದು ಪ್ರಾದೇಶಿಕ ಪಕ್ಷದ ಜೊತೆ ನಾವು ಹೋರಾಟ ಮಾಡ್ಬೋದು ಒಂದು ದೊಡ್ಡ ಗೆಲುವನ್ನು ಒಂದು ದೊಡ್ಡ ಬದಲಾವಣೆಯನ್ನು ತರ್ಬೋದು ಅನ್ನೋ ವಿಶ್ವಾಸ ಹೆಂಗೆ ಬಂತು ಸರ್ ನಿಮಗೆ ನೋಡಿ ಈ ಅಕ್ರಮ ನಡೆಸ್ತಕ್ಕಂಥ ಜನ ಯಾರಿದ್ದಾರೆ ಈ ಅಕ್ರಮಗಳಿಗೆ ಒಂದಿಷ್ಟು ಒಂದು ದಿನ ಪೊಲೀಸ್ ಸ್ಟಾಪ್ ಬಿದ್ದೇ ಬೀಳುತ್ತೆ ಸುಳ್ಳು ಹೇಳೋನು ಎಷ್ಟು ಸಾರಿ ಸುಳ್ಳು ಹೇಳ್ಬೋದು ಅದಕ್ಕೊಂದು ಎಂಡಿರುತ್ತಾ ಕಳತನ ಮಾಡೋನು ನಮ್ಮಲ್ಲಿ ಗಾದಿ ಹೇಳ್ತಾರೆ ಕಳತನ ಮಾಡೋನು ಹೆಂಡ್ತಿ ಮುಂಡೆ ಅಂತ ಹೇಳಿ ಹಾಗೆ ಕಳತನ ಮಾಡೋನು ಒಂದು ದಿವಸ ಅಪರಾಧಿ ಆಗೇ ಆಗ್ತಾನೆ ಆ ಕಾರಣಕ್ಕೆ ಎಲ್ಲ ಕಾಲಕ್ಕೂ ಕಳತನವೇ ಸುಳ್ಳುತನವೇ ಶಾಶ್ವತ ಆಗೋದಿಲ್ಲ ಅದಕ್ಕೆ ಎಂಡಿದೆ ಆದರೆ ಸತ್ಯಕ್ಕೆ ಗೆಲುವಿದೆ ಈಗ ನಾವು ಸತ್ಯದ ದಾರಿಯಲ್ಲಿ ಹೋಗ್ತೀವಿ ನಾವು ಗೆದ್ದೇ ಗೆಲ್ತೀವಿ